ಹಲೋ, ಐ ಆಮ್ ಡಾಕ್ಟರ್ ಸೂರ್ಯರಾಜ್, ಯೂರಾಲಜಿಸ್ಟ್. ಕಳೆದ 20-30 ವರ್ಷದಲ್ಲಿ ಒಂಥರ ರೆವಲ್ಯೂಷನರಿ ಚೇಂಜಸ್ ಇನ್ ಫೀಲ್ಡ್ ಆಫ್ ಯೂರಾಲಜಿ. ನೋಡಿ, 25-30 ವರ್ಷದಿಂದ ಯೋಚನೆ ಮಾಡಿ, ಸಣ್ಣ ಕಿಡ್ನಿ ಸ್ಟೋನ್ಗೆ ಯುರೋಟ್ರಿಕ್ ಸ್ಟೋನ್ಗೆ ಓಪನ್ ಮಾಡಿ ತೆಗೆಯುವಂತಹ ಒಂದು ಪ್ರಕ್ರಿಯೆ ಇತ್ತು ಫಾರ್ ಎಕ್ಸಾಂಪಲ್. ಇವಾಗ ಲೇಟೆಸ್ಟ್ ಯಾವ ಆಪರೇಷನ್ನು ಕೂಡ ಓಪನ್ ಮಾಡುವಂತಹ ಒಂದು ಸಂದರ್ಭನೇ ಬರಲ್ಲ. ಈ ಕ್ರೆಡಿಟ್ ಯಾವುದಕ್ಕೆ? ಐ ವಿಲ್ ಗಿವ್ ದಟ್ ಕ್ರೆಡಿಟ್ ಟು 4 ಥಿಂಗ್ಸ್. 1 ಟೆಕ್ನಾಲಜಿ, 2 ಎಂಡೋಯೂರಾಲಜಿಕಲ್ ಎಕ್ವಿಪ್ಮೆಂಟ್, 3 ಲೇಸರ್ಸ್, 4 ಸರ್ಜಿಕಲ್ ಸ್ಕಿಲ್ಸ್ ಆಫ್ ಎ ಡಾಕ್ಟರ್. ಬೇಕಾದ್ರೆ ಇದನ್ನು ಸರ್ಜಿಕಲ್ ಸ್ಕಿಲ್ಸ್ನ ಫಸ್ಟಲ್ಲೂ ಕೂಡ ಹಾಕೋಬೋದು. ಇವತ್ತು ಯಾವ ಸರ್ಜರೀಸ್ನು ಕೂಡ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕಲ್ತ್ಕೊಳ್ಳುವಂತಹ ಒಂದು ಟೆಕ್ನಾಲಜಿಯಲ್ಲಿ ನಾವಿದ್ದೀವಿ. ಫಾರ್ ಎಕ್ಸಾಂಪಲ್, ಕಿಡ್ನಿ ಸ್ಟೋನ್ಸ್ ತೊಗೊಳ್ಳಿ, ಪ್ರಾಸ್ಟೇಟ್ ತೊಗೊಳ್ಳಿ. ಒನ್ಸ್ ಅಪಾನ್ ಅ ಟೈಮ್ ಓಪನ್ ಪ್ರಾಸ್ಟೆಕ್ಟಮಿ ವಾಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಆಪರೇಷನ್. ದೆನ್ ಇಟ್ ಕೇಮ್ ಟು ಲೈಕ್, ಆಮೇಲೆ ಓವರ್ ಪೀರಿಯಡ್ ಆಫ್ ಟೈಮ್ ಪ್ರಾಸ್ಟೇಟ್ TURP ಆಯಿತು, ಟ್ರಾನ್ಸ್ಯೂರೆಥ್ರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್ ಆಯಿತು. ನೆಕ್ಸ್ಟ್ ಲೇಸರ್ಸ್ ಬಂತು. ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ರಿಸಮ್. ಪ್ರಾಸ್ಟೇಟಲ್ಲಿ ಒಂದು ಲಿಕ್ವಿಡ್ ಇಂಜೆಕ್ಷನ್ ಮಾಡಿದರೆ ಪ್ರಾಸ್ಟೇಟ್ ಕರ್ಗೋಗುತ್ತೆ. ರೋಬೋಟಿಕ್ ಟೆಕ್ನಾಲಜಿ, ಕಿಡ್ನಿ ಟ್ಯೂಮರ್ಸ್ ಆಗಿರ್ಬೋದು, ಪೈಲೋಪ್ಲಾಸ್ಟಿ, ಪ್ರಾಸ್ಟೇಟ್ ಸರ್ಜರೀಸ್, ಎಲ್ಲವನ್ನೂ ಕೂಡ ರೋಬೋಟಿಕ್ ಸರ್ಜರೀಸ್ ಇಂದ ಮಾಡ್ಬೋದು. ನಮ್ಮಲ್ಲಿ ಲೇಸರ್ ಇದೆ, ರಿಸಮ್ ಇದೆ, ಮತ್ತು ಲ್ಯಾಪ್ರೋಸ್ಕೋಪಿ ಇದೆ. ಮೋಸ್ಟ್ಲಿ ಇನ್ ದ ಫ್ಯೂಚರ್ ರೋಬೋಟಿಕ್ ಸರ್ಜರಿ ಕೂಡ ಬರ್ತಾ ಇದೆ. ಸೊ ಈ ಎಲ್ಲ ಟೆಕ್ನಾಲಜಿಯಿಂದ ಯಾರಿಗೆ ಬೆನಿಫಿಟ್ಟು? ಪೇಷಂಟ್ಸ್ಗೆ. ಒನ್ಸ್ ಅಪಾನ್ ಎ ಟೈಮ್ ಒಂದು ಆಪರೇಷನ್ ಅಂದರೆ ಜನ ಹೆದರ್ತಾ ಇದ್ರು. ಇವಾಗ ಆ ಥರ ಹೆದರುವಂತಹ ನೆಸೆಸಿಟಿ ಇಲ್ಲ. ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ದ ಕೇರ್, ಸರ್ಜಿಕಲ್ ಟೆಕ್ನಿಕ್ಸ್, ಟೆಕ್ನಾಲಜಿ ಆ್ಯಂಡ್ ಎಕ್ವಿಪ್ಮೆಂಟ್ಸ್. ಸೊ ಇನ್ನು ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಇವಾಗಲೇ ಮೊನ್ನೆ ಯಾರು ಹೇಳ್ತಾ ಇದ್ರು, ಆಲ್ರೆಡಿ ಹಾಸ್ಪಿಟಲ್ಗಳೆಲ್ಲ ಪೇಪರ್ಲೆಸ್ ಆಗಿದ್ದಾವೆ, ಮುಂದೆ ಮಾನಿಟರ್ಲೆಸ್ ಆಗ್ತವೆ. ಡಾಕ್ಟರ್ಸ್ ಲೆಸ್ ಆಗ್ಬೋದು, ಸಿಸ್ಟರ್ಸ್ ಲೆಸ್ ಆಗ್ಬೋದು. ಆಲ್ರೆಡಿ ಬಿಕಾಸ್ ಆಫ್ ದ ಇನ್ಸೂರೆನ್ಸ್ ಮೋಸ್ಟ್ ಆಫ್ ಆಪರೇಷನ್ಸ್ ಹ್ಯಾವ್ ಬಿಕಮ್ ಕ್ಯಾಶ್ ಲೆಸ್ ಆಲ್ಸೋ. ಯಾರಿಗೆ ಗೊತ್ತು ಮುಂದೆ ಆಪರೇಷನ್ ಲೆಸ್ ಆಗ್ಬೋದೇನು? ಸ್ಟೋನ್ಸ್ನ ಕರಗುವಂತಹ ಒಂದು ಟ್ಯಾಬ್ಲೆಟ್ ಬರ್ಬೋದೇನು? ಪ್ರಾಸ್ಟೇಟ್ನ ಕರಗಿಸುವಂತಹ ಒಂದು ಟ್ಯಾಬ್ಲೆಟ್ಸ್ ಬರ್ಬೋದೇನು? ಮತ್ತು ಆರ್ಟಿಫಿಷಿಯಲ್ ಕಿಡ್ನೀಸ್ ಬಂದುಬಿಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ಒಂದು ಟೆಕ್ನಾಲಜಿ ಆಲ್ರೆಡಿ ಬರುವಂತಹ ಸೂಚನೆಗಳು ಕಾಣ್ತಾ ಇದ್ದಾವೆ. ಈ ಥರ ಸೈನ್ಸ್ ಟೆಕ್ನಾಲಜಿ ಎಷ್ಟು ಬೆಳೆಯುತ್ತೋ ಅದರಿಂದ ಬೆನಿಫಿಟ್ ಆಗೋದು ಪೇಷಂಟ್ಸ್ಗೆ. ಭಾಳ ಮುಖ್ಯವಾದ ಒಂದು ವಿಷಯ ಏನಂತಂದರೆ, ಪ್ರತಿಯೊಬ್ಬ ಯೂರಾಲಜಿಸ್ಟ್ ಆಗಿರ್ಬೋದು, ಪ್ರತಿಯೊಂದು ಆಸ್ಪತ್ರೆ ಕೂಡ ಈ ಟೆಕ್ನಾಲಜಿನ ನಾವು ಎಂಬ್ರೇಸ್ ಮಾಡಬೇಕು. ಗೋ ವಿತ್ ದ ಫ್ಲೋ, ಅಡಾಪ್ಟ್ ಟು ನ್ಯೂ ಟೆಕ್ನಾಲಜಿ, ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್.